ನಮಸ್ಕಾರ ಎಂಆರ್ ನ್ಯೂಸ್ಗೆ ಸ್ವಾಗತ ನಾನು ಕಿರಣ್ ಇದೀಗ ಮುಖ್ಯಾಂಶಗಳು ಎಚ್ ನಾಗೇಶ್ ಅವರನ್ನ ಸಂಪುಟದಿಂದ ಡ್ರಾಪ್ ಮಾಡುವುದಿಲ್ಲ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆ ಇಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಏಳು ಜನರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುತ್ತಿದೆ ಆದರೆ ಇಂದು ಯಾರನ್ನ ಕೈ ಬಿಡುತ್ತಿಲ್ಲ ಎಚ್ ನಾಗೇಶ್ ರವರನ್ನ ಸಂಪುಟದಿಂದ ಕೈಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಜಲಸಂಪನ್ಮೂಲ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎಚ್ ನಾಗೇಶ್ ರವರನ್ನ ಸಿಎಂ ಬಿಎಸ್ ಯಡಿಯೂರಪ್ಪನವರು ಸಂಪುಟದಿಂದ ಕೈ ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಇಂದು ಯಾರನ್ನ ಕೂಡ ಡ್ರಾಪ್ ಮಾಡುತ್ತಿಲ್ಲ ನಾಗೇಶ್ ರನ್ನ ಸಂಪುಟದಿಂದ ಕೈ ಬಿಡುವ ಪ್ರಶ್ನೆಯೇ ಇಲ್ಲ ನನಗೆ ತಿಳಿದಿರುವ ಮಾಹಿತಿ ಪ್ರಕಾರ ಯಾರನ್ನೂ ಕೂಡ ಕೈ ಬಿಡುವುದಿಲ್ಲ ಎಚ್ ನಾಗೇಶ್ ರವರನ್ನ ಮೊನ್ನೆ ನನ್ನ ಜೊತೆ ಮಾತನಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಸಂಪುಟದಿಂದ ಕೈ ಬಿಡುವುದಿಲ್ಲ ಆತಂಕ ಪಡಬೇಡಿ ಎಂದು ಹೇಳಿದ್ದೇನೆ ಎಂದು ಹೇಳಿದರು ಸಿಎಂ ಬಿಎಸ್ವೈ ವಿರುದ್ಧ ಎಂಎಲ್ಸಿ ಎಚ್ ವಿಶ್ವನಾಥ್ ಅಸಮಾಧಾನದ ಕುರಿತು ಮಾತನಾಡಿದ ರಮೇಶ್ ಜಾರಕಿಹೊಳಿ ಎಚ್ ವಿಶ್ವನಾಥರು ಹಿರಿಯರು ಅವರು ಮಾತನಾಡಿದ್ದನ್ನ ಆಶೀರ್ವಾದ ಎಂದು ತಿಳಿದುಕೊಂಡು ಬಿಟ್ಟಿ ಬಿಟ್ಟು ಬಿಡೋಣ ಕಾನೂನು ತೊಡಕು ಇರದೇ ಹೋಗಿದ್ರೆ ನೂರಕ್ಕೆ ನೂರು ಎಚ್ ವಿಶ್ವನಾಥ್ ಕೂಡ ಮಂತ್ರಿ ಆಗ್ತಾ ಇದ್ರು ಆದರೆ ಕಾನೂನು ತೊಡಕು ಇರುವುದರಿಂದ ಅಡೆತಡೆಯಾಗಿದೆ ಎಂದರು ಇದೇ ವೇಳೆ ತಮ್ಮ ಮಿತ್ರ ಮಂಡಳಿಯ ಕುರಿತು ಮಾತನಾಡಿದ ರಮೇಶ್ ಜಾರಕಿಹೊಳಿ ಅವರು ನಮ್ಮ ಟೀಂನಲ್ಲಿ ಇನ್ನೂ ಐದು ಜನರಿಗೆ ಮಂತ್ರಿ ಸ್ಥಾನ ಸಿಗಬೇಕಾಗಿದೆ ಎಚ್ ವಿಶ್ವನಾಥ್ ಮುನಿರತ್ನ ಮಹೇಶ್ ಕುಮಟಾಳಿ ಕಲಬುರಗಿ ಭಾಗದ ಪ್ರಭಾವಿ ನಾಯಕರ ನಾಯಕ ನಮಗಿಂತ ಹೆಚ್ಚಿನ ಶಕ್ತಿ ಇರುವ ನಾಯಕ ಮಾಲೀಕಯ್ಯ ಗುತ್ತೆದಾರ್ ಅವರಿಗೂ ಕೂಡ ಸ್ಥಾನಮಾನ ಸಿಗಬೇಕಾಗಿದೆ ಆದರೆ ವರಿಷ್ಠರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧರಿದ್ದೇವೆ ಇನ್ನು ಏಪ್ರಿಲ್ ಮೇನಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮುಗಿದ ನಂತರ ಹೆಚ್ಚಿನ ಜನರಿಗೆ ಅವಕಾಶ ಸಿಗಲಿದೆ ಎಂದು ಹೇಳಿದರು ಬೆಂಗಳೂರು ಮತ್ತು ಬೆಳಗಾವಿಗೆ ಸಂಪುಟ ಸೀಮಿತವಾಗಿದೆ ಎಂಬ ರೇಣುಕಾಚಾರ್ಯ ಆರೋಪ ಕುರಿತು ಪ್ರತಿಕ್ರಿಯೆ ನೀಡಿದ ರಮೇಶ್ ಜಾರಕಿಹೊಳಿ ಅವರು ಅದು ನಿಜ ಆದರೆ ಸಾರ್ವತ್ರಿಕ ಚುನಾವಣೆ ನಂತರ ಆಗಿದ್ದರೆ ಅನ್ನಬಹುದಿತ್ತು ಸಂದರ್ಭಕ್ಕೆ ಅನುಸಾರವಾಗಿ ಅದು ಆಗಿದೆ ಅದು ಅನಿವಾರ್ಯ ಕೂಡ ಹೌದು ಮುಂದಿನ ದಿನಗಳಲ್ಲಿ ಎಲ್ಲವನ್ನ ಮುಖ್ಯಮಂತ್ರಿಗಳು ಸರಿಪಡಿಸುತ್ತಾರೆ ಎಂದು ಹೇಳಿದರು ಹೆಣುಮೇಶ್ ಕತ್ತಿ ಅವರಿಗೆ ಮೊದಲೇ ಮಂತ್ರಿ ಸ್ಥಾನ ಸಿಗಬೇಕಿತ್ತು ಈಗ ಸಿಕ್ಕಿದೆ ಸಂತೋಷವಾಗಿದೆ ಎಂದರು ಒಟ್ಟಾರೆ ಇಂದು ಯಾರನ್ನ ಸಂಪುಟದಿಂದ ಡ್ರಾಪ್ ಮಾಡುವುದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಮಿತ್ರ ಮಂಡಳಿಯ ಎಲ್ಲಾ ಸದಸ್ಯರಿಗೂ ಸ್ಥಾನಮಾನ ಸಿಗುವ ವಿಶ್ವಾಸವಿದೆ ಎಂದು ರಮೇಶ್ ಅವರು ಸ್ಪಷ್ಟಪಡಿಸಿದ್ದಾರೆ ವರದಿ ಆನಂದ್ ಬಡಗಿವಾಡ ಎಂಆರ್ ನ್ಯೂಸ್